ಒಬ್ಬ ಹೆಮ್ಮೆಯ ರಸ ಕಾಣಲು ಮಗಲು ಮಣ್ಣಿಗೂ ಭಾಷ ನಿಂತ ನೋಡೋ ಜಮಾನ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪೃಥ್ವಿ ಎಂಬರ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಂತ ಹೇಳಿದಾಗ ನನಗೆ ಪರ್ಸನಲಿ ನೆನಪಾಗೋದು ಒಂದು ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ಪ್ರಾಯಶಃ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನನ್ನ ಪ್ರಕಾರ ಹೈಯೆಸ್ಟ್ ಫ್ಯಾನ್ ಫಾಲೋವಿಂಗ್ ಇಟ್ಕೊಂಡಿರುವಂಥ ನಟ ಅಂತ ಹೇಳಿದ್ರೆ ದರ್ಶನ್ ಸರ್. ಅವರು ನಮ್ಮ ಕನ್ನಡದವರೇ ಆಗಿರೋದು ನಮಗೆಲ್ರಿಗೂ ಹೆಮ್ಮೆ. ಒಂದು ರೀತಿಯಲ್ಲಿ ಆ ಮಟ್ಟಿನ ಒಂದು ಫ್ಯಾನ್ ಫಾಲೋವಿಂಗ್ ಅವ್ರಿಗೆ ಬಂದಿರೋದು ಪ್ರಾಯಶಃ ಲಕ್ ಅಂತ ನಾನು ಹೇಳಲ್ಲ, ಅದು ಅವರ ಜೀವನದಲ್ಲಿ ಮಾಡಿರುವಂಥ ಹಾರ್ಡ್ ವರ್ಕ್ ಕೂಡ ಹೌದು. ಅವರು ಅವರ ಅಭಿಮಾನಿಗಳನ್ನು ನಡೆಸ್ಕೊಳ್ಳುವಂತಹ ರೀತಿಯಾಗಿರಲಿ, ಅವರ ಅಭಿಮಾನಿಗಳನ್ನು ಅವರೇ ಸೆಲೆಬ್ರಿಟಿ ಅಂತ ಕರೆದು ಎಷ್ಟು ಪ್ರೀತಿ ಮಾಡ್ತಾರೆ ಅವ್ರನ್ನ ಅನ್ನೋದು ಆಗಿರಲಿ, ಆ್ಯಂಡ್ ಅವರು ಮಾಡುವಂಥ ಸಿನಿಮಾಗಳಾಗಿರಲಿ, ಎಲ್ಲವೂ ತುಂಬ ಅಂದರೆ ತುಂಬ ಜನರಿಗೆ ಮಾದರಿ. ಹಾಗಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ರೀತಿ ಒಳ್ಳೆ ಸಿನಿಮಾಗಳು ಮಾಡ್ತಾ ಇರಿ, ಒಳ್ಳೆ ಕೆಲಸ ಅಂತೂ ನೀವು ಮೊದಲಿಂದ ಮಾಡ್ತಾ ಬಂದಿದ್ದೀರಾ. ಎಲ್ರಿಗೂ ಒಂದು ರೀತಿಲಿ ನೀವು ಸಹಾಯ ಹಸ್ತವನ್ನು ಬಹಳಷ್ಟು ಜನರಿಗೆ ನೀಡ್ತಾ ಬಂದಿದ್ದೀರಾ. ಅದೇ ರೀತಿ ಎಲ್ಲರ ಬದುಕಲ್ಲಿ ನೀವು ಬೆಳಕಾಗುವಂತಹ ಭಾಗ್ಯ ದೇವರು ನಿಮಗೆ ಕೊಡಲಿ. ವಿಶ್ ಯು ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಸರ್. ನಿಂತ ನೋಡೋ ಯಜಮಾನಾ.